ನಮಸ್ಕಾರ. ಇಂದು ಮಂಕುತಿಮ್ಮನ ಕಗ್ಗದ 299ನೆಯ ಕಗ್ಗದ ಸಾರಾಂಶ ತಿಳಿಯೋಣ. ಹಠವಾದ ಕೆಡೆಯಲ್ಲಿ ಮನುಜ ಪ್ರಪಂಚದಲ್ಲಿ ಸಟೆಯೆಷ್ಟೋ ದಿಟವೆಷ್ಟೋ ಬೆರೆತಿರುವುವಿಲ್ಲಿ. ಪಟುವಾಗಿ ನಿಲ್ಲಲಹುದೇ ಮಣದೊಳೆ ಸಗಿದ ಗೋಡೆ, ಪಟುವಾಗಿ ನಿಲ್ಲಲಹುದೇ ಮಣದೊಳೆ ಸಗಿದ ಗೋಡೆ, ಕಟುತೆ ಸಲ್ಲದು ಜಗಕ್ಕೆ ಮಂಕುತಿಮ್ಮ. ಹಠವಾದಕ್ಕೆ ಈ ಪ್ರಪಂಚದಲ್ಲಿ ಸ್ಥಾನವಿಲ್ಲ. ನಮ್ಮಲ್ಲಿ ನಾವು ನೋಡ್ತೀವಿ ಎಷ್ಟೋ ಜನ ನಾವು ಮಾಡಿದಂಥ ಕೆಲಸವೇ ಸರಿ, ನಾವು ಮಾಡಿದ ಮಾತುಗಳೇ ಸರಿ ಅಂತ ಹಠವಾದಿತನವನ್ನು ಮಾಡ್ತಾರೆ. ಇದು ಸಲ್ಲದು. ಸ್ವಲ್ಪ ಸಮಯದ ನಂತರ ಅಥವಾ ಸ್ವಲ್ಪ ದಿನದ ನಂತರ ಅವರಿಗೆ ಅರಿವಾಗತ್ತೆ, ನಾವು ಮಾಡಿದಂಥ ಕೆಲಸ, ನಾವು ಆಡಿದಂಥ ಮಾತುಗಳು ತಪ್ಪು ಅಥವಾ ಸರಿಯಲ್ಲ. ಹಾಗಂತ ಅವರು ಅದನ್ನು ಒಪ್ಪಿಕೊಳ್ಳಲ್ಲ, ಏಕೆಂದರೆ ಅವರಿಗೆ ಅಹಂಕಾರ ಅಡ್ಡ ಬರುತ್ತೆ. ಅಂದರೆ ಇವತ್ತಿನ ಸತ್ಯ ಮುಂದಿನ ದಿನ ಮಿಥ್ಯವೂ ಆಗ್ಬೋದು, ಅಥವಾ ಅಂದಿನ ಸತ್ಯ ಇಂದು ಸುಳ್ಳಾಗಬಹುದು. ಎಲ್ಲ ನಿಯಮಗಳು ಸಾರ್ವಕಾಲಿಕವಲ್ಲ. ಹೇಗಿದೆ ಜಗತ್ತು? ಸತ್ಯ ಮತ್ತು ಮಿಥ್ಯಗಳು ಸಮನಾಗಿ ಹಂಚಿಕೊಂಡಿದೆ. ನಮ್ಮ ನಂಬಿಕೆಗಳು, ನಮ್ಮ ನಿಯಮಗಳು, ವಿಶ್ವಾಸಗಳು ಎಲ್ಲವೂ ಮರಳಿನಲ್ಲಿ ಮಾಡಿದಂಥ ಗೋಡೆಯಂತಿದೆ. ಕಾಲಕ್ರಮೇಣ ಈ ಎಲ್ಲ ನಿಯಮಗಳು ಕುಸಿಯುತ್ತಾ ಹೋಗುತ್ತೆ, ಬದಲಾವಣೆಯನ್ನು ಬಯಸುತ್ತೆ. ಅಂದರೆ ಯಾವುದೇ ಒಂದು ನಿಯಮಗಳು ಎಲ್ಲ ಕಾಲದಲ್ಲೂ ಅನ್ವಯವಾಗಲ್ಲ. ಕಾಲಕ್ಕೆ ತಕ್ಕಂತೆ ನಾವು ಜೀವನದಲ್ಲಿ ನಿಯಮ ಮತ್ತು ನಂಬಿಕೆ ಅಥವಾ ವಿಶ್ವಾಸಗಳನ್ನು ಬದಲಾವಣೆಗಳನ್ನು ಮಾಡ್ಕೊಳ್ತಾ ಹೋಗಬೇಕು. ಆಗ ಜೀವನ ಸುಗಮವಾಗಿರುತ್ತೆ. ನಮ್ಮ ಹಠಮಾರಿತನಕ್ಕೆ ಅಂಟುಕೊಂಡು ಕೂತ್ಕೊಂಡ್ರೆ ಜೀವನ ತುಂಬ ಕಷ್ಟ ಆಗುತ್ತೆ ಅಂತ ಡಿ ವಿ ಜಿಯವರು ತಮ್ಮ ಈ ಕಗ್ಗದಲ್ಲಿ ಹೇಳ್ತಾರೆ. ನಮಸ್ಕಾರ.